ಇದು ಸ್ವರ್ಣ ನ್ಯೂಸ್. ನಾನು ಡಾಕ್ಟರ್ ಸುಮಾರಾಣಿ ಶಂಭು. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯ ಜಿಲ್ಲೆಯಲ್ಲಿ 5ಕ್ಕೇರಿದ ಕೊರೋನಾ ಪಾಸಿಟಿವ್ ಪ್ರಕರಣ. ಸ್ವರ್ಣಸಂದ್ರ ಬಡಾವಣೆ ಸಂಪೂರ್ಣ ಲಾಕ್ಡೌನ್. ಸೋಂಕಿತನ ಮನೆಯ ಸುತ್ತ ನಾಕಾಬಂದಿ ಆಯೋಜನೆ. ಕೊರೋನಾ ಅಭಿಯಾನಕ್ಕೆ ಕಿರುತೆರೆ ಕಲಾವಿದರ ಬೆಂಬಲ. ಅಸಹಾಯಕರಿಗೆ ಮುಂದುವರೆದ ಸಹಾಯ ಹಸ್ತ. ಸಮಾಜಮುಖಿ ಆಶಯಕ್ಕೆ ಯಾಲಕ್ಕಿಗೌಡ ಪ್ರಶಂಸೆ. ಮಂಡ್ಯ ಲಾಕ್ಡೌನ್ ಹಿನ್ನೆಲೆ ಹಾಪ್ಕಾಮ್ಸ್ಗಳ ಮೂಲಕ ತರಕಾರಿ ಪೂರೈಕೆ. ತೋಟಗಾರಿಕೆ ಇಲಾಖೆ ಸಹಕಾರ. ಮಂಡ್ಯದಲ್ಲಿ ಬಿಗಿಗೊಂಡ ಕಾನೂನು ಕ್ರಮ. ಅನಗತ್ಯ ಓಡಾಡುವ ವಾಹನಗಳ ಸೀಸ್. ದ್ವಿಚಕ್ರ ವಾಹನ ಸವಾರರಿಗೆ ಎಚ್ಚರಿಕೆ. ಕ್ವಾರಂಟೈನ್ ವ್ಯಕ್ತಿಗಳ ಅಕ್ರಮ ಪ್ರವೇಶ ಪ್ರಕರಣ. ಪೊಲೀಸರಿಂದ ಕಿಡಿಗೇಡಿಗಳ ಬಂಧನ. ಯುವಕರ ಮೇಲೆ ಎಫ್ಐಆರ್ ದಾಖಲು. ಮಂಡ್ಯ ಜಿಲ್ಲೆಯಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 5ಕ್ಕೆ ಏರಿದ್ದು, ನಂಜನಗೂಡಿನ ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಗೆ ಸೋಂಕು ದೃಢಪಟ್ಟಿದೆ ಎಂದು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂಬಿ ವೆಂಕಟೇಶ್ ತಿಳಿಸಿದರು. 3 ದಿವಸದ ಹಿಂದೆ ಮಂಡ್ಯ ಕೊರೋನಾ ಮುಕ್ತ ಜಿಲ್ಲೆಯಾಗಿತ್ತು. ಆದರೆ ಮೊನ್ನೆಯಿಂದ ಈಚೆಗೆ 5 ಪಾಸಿಟಿವ್ ಪ್ರಕರಣ ದೃಢಪಟ್ಟಿದೆ. ಒಂದು ರೀತಿ ಆತಂಕಕಾರಿಯಾದ ವಿಷಯ ಹೌದಾದರೂ ನಮ್ಮ ನಮ್ಮ ಜಾಗ್ರತೆಯಲ್ಲಿ ಇರಬೇಕು. ಅಂತೂ 5 ಕೊರೋನಾ ಪಾಸಿಟಿವ್ ಕೇಸ್ ದಾಖಲಾಗಿದೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ದೃಢಪಡಿಸಿದ್ದಾರೆ. ಅವರೇನು ಹೇಳಿದ್ರು ನೋಡ್ಕೊಂಬನ್ನಿ. ಸ್ವರ್ಣಸಂದ್ರ ನಿವಾಸಿಯಾದ ವ್ಯಕ್ತಿ ನಂಜನಗೂಡಿನ ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು, ಈ ವ್ಯಕ್ತಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವುದರಿಂದ ಅವನನ್ನು ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ಐಸೋಲೇಷನ್ ವಾರ್ಡ್ನಲ್ಲಿ ಇಡಲಾಗಿದೆ. ಈ ವ್ಯಕ್ತಿಗೆ ಪೂರಕವಾದ ರೋಗದ ಲಕ್ಷಣ ಇರಲಿಲ್ಲ. ಆದರೆ ಡಿಸ್ಚಾರ್ಜ್ ಮಾಡುವ ಮೊದಲೇ ಮತ್ತೊಮ್ಮೆ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬಂದಿದೆ ಎಂದರು. ನಂಜನಗೂಡಿನಲ್ಲಿರುವಂತಹ ಜುಬ್ಲಿಯಂಟ್ ಕಾರ್ಖಾನೆಯಲ್ಲಿ 2010 ಮೈಕ್ರೋಬಯಾಲಿಸ್ಟ್ ಆಗಿ ಕ್ವಾಲಿಟಿ ಕಂಟ್ರೋಲ್ ಟೀಮ್ನಲ್ಲಿ ಅವರು ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ರು. ಮಂಡ್ಯಕ್ಕೆ 2-ವೀಲರ್ನಲ್ಲಿ ನನ್ನ ಬೈಕ್ನಲ್ಲಿ ವಾಪಸ್ ಬಂದಿದ್ದು 26ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಅವರು ಹೋಮ್ ಕ್ವಾರಂಟೈನ್ನಲ್ಲಿ ಇರ್ತಾರೆ. 7ನೇ ತಾರೀಕು ಏಪ್ರಿಲ್, ಅಂದರೆ ಅವರು ಕಾಂಟ್ಯಾಕ್ಟ್ ಆದ 12ನೇ ದಿವಸ, ಅವರ ಗಂಟಲಿನ ದ್ರವದ ಮಾದರಿಯನ್ನು ತೆಗೆದುಕೊಂಡು ಪರೀಕ್ಷೆಗೆ ಕಳಿಸ್ಕೊಟ್ಟಿದ್ದು. ಪರೀಕ್ಷೆಯಲ್ಲಿ COVID-19 ಪಾಸಿಟಿವ್ ಎಂದು ದೃಢಪಟ್ಟಿರುತ್ತದೆ. ಈ ವ್ಯಕ್ತಿಯ ಜೊತೆ ಸಂಪರ್ಕ ಹೊಂದಿದ್ದ ಇವರ ತಂದೆ ತಾಯಿ ತಂಗಿ ಸೇರಿ ಒಟ್ಟು 4 ಮಂದಿಯನ್ನು ಕ್ವಾರಂಟೈನ್ನಲ್ಲಿ ಇಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಬಂದೋಬಸ್ತ್ ಬಿಗಿಗೊಳಿಸಲಾಗಿದೆ. ಸಾರ್ವಜನಿಕರು ಆತಂಕಕ್ಕೆ ಒಳಗಾಗುವುದು ಬೇಡ. ಪ್ರತಿಯೊಬ್ಬರೂ ಅಂತರ ಕಾಪಾಡಿಕೊಳ್ಳಬೇಕು. ಆ ಮೂಲಕ ಜಿಲ್ಲಾಡಳಿತದೊಂದಿಗೆ ಕೈಜೋಡಿಸಬೇಕು ಎಂದು ಕೋರಿದ್ದಾರೆ. ಈ ಪ್ರಕರಣ ಪಾಸಿಟಿವ್ ಬಂದಿರುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಈಗ ಗೈಡ್ಲೈನ್ಸ್ನಂತೆ ಕಂಟೈನ್ಮೆಂಟ್ ಏರಿಯಾವನ್ನು 3 ಕಿಲೋಮೀಟರ್ವರೆಗೂ ಮಾಡಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಬಿಗಿ ಮಾಡಿದ್ದೇವೆ ಮತ್ತು ಬಫರ್ ಝೋನನ್ನು ಕೂಡ ಮಾಡಿದ್ದೇವೆ. ಮಂಡ್ಯ ಮೆಡಿಕಲ್ ಕಾಲೇಜಿನಲ್ಲಿ ಒಟ್ಟು 5 ಕೊರೋನಾ ಪಾಸಿಟಿವ್ ಪ್ರಕರಣಗಳಿದೆ. ಆ ಎಲ್ಲ ಪ್ರಕರಣಗಳು ಕೂಡ ಎಸಿಂಪ್ಟೊಮ್ಯಾಟಿಕ್, ಅಂದರೆ ಯಾವುದೇ ರೋಗ ಲಕ್ಷಣಗಳಿಲ್ಲ. ಅವುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ನಮ್ಮ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಕೊಡಲಾಗ್ತಿದೆ. ಸಾರ್ವಜನಿಕರು ಜಿಲ್ಲಾಡಳಿತದೊಂದಿಗೆ ಸಹಕರಿಸಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ಮಂಡ್ಯದ ಸ್ವರ್ಣಸಂದ್ರದಲ್ಲಿ 5ನೇ ಕೊರೋನಾ ಪಾಸಿಟಿವ್ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಸ್ವರ್ಣಸಂದ್ರ ಬಡಾವಣೆಯನ್ನು ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ. ಜೊತೆಗೆ 5ನೇ ಸೋಂಕಿತನ ಮನೆಯ ಸುತ್ತ ನಾಕಾಬಂದಿ ಏರ್ಪಡಿಸಲಾಗಿದೆ. ಮಂಡ್ಯದ ಸ್ವರ್ಣಸಂದ್ರದಲ್ಲಿ 5ನೇ ಕೊರೋನಾ ಪಾಸಿಟಿವ್ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈ ಬಡಾವಣೆಯ ಸಂಪರ್ಕ ರಸ್ತೆಯನ್ನು ಬಂದ್ ಮಾಡಿ ಪ್ರವೇಶ ನಿರ್ಬಂಧಿಸಲಾಗಿದೆ. ಜಿಲ್ಲಾಡಳಿತದಿಂದ ಈ ಬಡಾವಣೆಯನ್ನು ಬಫರ್ ಝೋನ್ ಬಡಾವಣೆಯಾಗಿ ಘೋಷಣೆ ಮಾಡಲಾಗಿದ್ದು, ಈ ಬಡಾವಣೆಯ ಎಲ್ಲರನ್ನು ಗೃಹ ಬಂಧನಕ್ಕೆ ಸೂಚಿಸಲಾಗಿದೆ. ಸೋಂಕಿತನ ಮನೆಯವರನ್ನು ಮಿಮ್ಸ್ ಆಸ್ಪತ್ರೆಯ ಐಸೋಲೇಷನ್ ವಾರ್ಡ್ಗೆ ರವಾನಿಸಲಾಗಿದೆ.
ಅಭಿಯಾನಕ್ಕೆ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆ ನಟರು ತಮ್ಮ ಬೆಂಬಲವನ್ನು ಸೂಚಿಸಿದ್ದು, ಪ್ರತಿಯೊಬ್ಬರೂ ಸಹ ನಿಯಮಗಳನ್ನು ಪಾಲಿಸುವ ಮೂಲಕ ಸೋಂಕು ಹರಡದಂತೆ ಎಚ್ಚರ ವಹಿಸುವಂತೆ ಮನವಿ ಮಾಡಿದ್ದಾರೆ. ಇದು ಎಲ್ಲರ ಆದ್ಯ ಕರ್ತವ್ಯ. ನಿಮಗೆ ಗೊತ್ತಿರೋ ಹಾಗೆ ಸಂಪೂರ್ಣ ಭಾರತ ಲಾಕ್ಡೌನ್ ಆದ್ದರಿಂದ ಕಿರುತೆರೆ ಹಿರಿತೆರೆ ಎಲ್ಲ ಬಂದ್ ಆಗಿರುವಂಥದ್ದು. ಕಿರುತೆರೆ ಇರ್ಬೋದು, ಹಿರಿತೆರೆ ಎಲ್ಲ ನಟರು ಈ ಕೊರೋನಾ ಅಭಿಯಾನಕ್ಕೆ ಸಾಥ್ ನೀಡಿದ್ದಾರೆ. ಕಿರುತೆರೆ ನಟರು ಕೂಡ ನಮ್ಮ ವಾಹಿನಿ ಜೊತೆ ಜನರಿಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಅವರು ಏನು ಹೇಳಿದ್ರು ನೋಡ್ಕೊಂಬನ್ನಿ. ಜೊತೆ ಜೊತೆಯಲ್ಲಿ ಖ್ಯಾತಿಯ ಅಪೂರ್ವ ಶ್ರೀರವರು ಮಾತನಾಡಿ, ಈ ಹಂತದಲ್ಲಿ ಎರಡು ಹೊತ್ತು ಊಟಕ್ಕೂ ಸಹ ತೊಂದರೆಯುಂಟಾಗಿದೆ. ಸರ್ಕಾರ ಅಂತಹವರ ನೆರವಿಗೆ ಬಂದಿದೆ. ಇದೊಂದು ಯುದ್ಧದ ವಾತಾವರಣ ಸೃಷ್ಟಿಸಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಮನೆಯಲ್ಲಿಯೇ ಇದ್ದು ಸಹಕಾರ ನೀಡಬೇಕೆಂದು ಕೋರಿದರು. ಎಲ್ಲರಿಗೂ ನಿಮ್ಮ ಅಪೂರ್ವ ಶ್ರೀ ಮಾಡುವ ನಮಸ್ಕಾರಗಳು. ಎಷ್ಟೋ ಜನ ಮನೇಲಿರೋದೇ ದೊಡ್ಡ ಕಷ್ಟ ಅನ್ಕೊಂಡ್ಬಿಟ್ಟಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಎರಡು ತೂಟನ್ನು ದುಡ್ಕೊಂಡು ತಿನ್ನಕ್ ಆಗದೆ ಇರೋರ್ಗೆ ನಿಜವಾಗ್ಲೂ ಕಷ್ಟ ಆಗ್ತಿರೋದು. ಅವ್ರಿಗೂ ಗೌರ್ಮೆಂಟ್ ಅಷ್ಟು ವ್ಯವಸ್ಥೆ ಮಾಡಿದೆ. ಗೌರ್ಮೆಂಟ್ ಯಾಕೆ ಇಷ್ಟೆಲ್ಲ ಮಾಡ್ತಿದೆ? ನಾವೆಲ್ಲ ಮನೇಲೇ ಇರಬೇಕು, ಕೊರೋನಾ ವಿರುದ್ಧ ಹೋರಾಡಬೇಕು ಅಂತ. ಇದೊಂದು ದೊಡ್ಡ ಯುದ್ಧನೇ ಸರಿ. ದಯವಿಟ್ಟು ಎಲ್ಲರೂ ಮನೇಲೇ ಇದ್ದು ಸಹಕರಿಸೋಣ. ಕಿರುತೆರೆ ಕಲಾವಿದ ರಂಜಿತ್ ಕುಮಾರ್ ಮಾತನಾಡಿ, ಕೊರೋನಾ ದೇಶವ್ಯಾಪಿ ಹಬ್ಬಿದೆ, ಅದನ್ನು ತಡೆಯಲು ಲಾಕ್ಡೌನ್ ಆದೇಶ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಮನೆಯಲ್ಲಿಯೇ ಇರುವ ಮೂಲಕ ಕೊರೋನಾವನ್ನು ಬುಡ ಸಮೇತ ಕಿತ್ತು ಹಾಕಬೇಕು. ಪ್ರತಿಯೊಬ್ಬರೂ ಮಾಸ್ಕ್ ಬಳಸಬೇಕೆಂದು ಕೋರಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತ್ ಕುಮಾರ್. ಶನಿ ಧಾರಾವಾಹಿಯ ಸೂರ್ಯದೇವ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ತಿಳಿದ ಹಾಗೆ ಕೊರೋನಾ ವೈರಸ್ ಇಡೀ ದೇಶವ್ಯಾಪ್ತಿ ಸ್ಪ್ರೆಡ್ ಆಗ್ತಾ ಇದೆ. ಅದನ್ನು ತಡೆಗಟ್ಟಬೇಕು ಅಂತ ನಮ್ಮ ಸರ್ಕಾರ ಲಾಕ್ಡೌನ್ ಅಂತ ಮಾಡಿದೆ. ಈ ಲಾಕ್ಡೌನ್ ಅನ್ನೋದನ್ನು ನಾವು ಯಾವತ್ತೂ ಕೇಳಿರಲಿಲ್ಲ. ಕರ್ನಾಟಕ ಲಾಕ್ಡೌನ್, ಇಂಡಿಯಾ ಲಾಕ್ಡೌನ್, ಇಡೀ ಕಂಟ್ರಿ ಲಾಕ್ಡೌನ್ ಆಗಿದೆ. ಇದನ್ನೇ ನಾವು ಅರ್ಥ ಮಾಡ್ಕೊಬೇಕಾಗಿದೆ, ಕೊರೋನಾ ವೈರಸ್ ಎಂಥ ಮಹಾಮಾರಿ ಅಂತ. ಸೊ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಇದ್ದು ಈ ಕೊರೋನಾ ವೈರಸ್ನ ಬುಡ ಸಮೇತ ತೆಗೆದಾಕಬೇಕು ಅಂತ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊತೀನಿ. ಹಾಗೆ ಎಲ್ಲೇ ಹೊರಗೆ ಹೋದ್ರೂ ದಯವಿಟ್ಟು ಮಾಸ್ಕ್ ಯೂಸ್ ಮಾಡಿ, ಜನರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಸ್ಯಾನಿಟೈಸರ್ಸ್ ಯೂಸ್ ಮಾಡಿ. ಹಾಗಾಗಿ ಮಾಡಿದ್ರೆ ನಿಮಗೆ ಮಾತ್ರ, ನಿಮ್ಮ ಫ್ಯಾಮಿಲಿಗೆ ನೀವು ಪ್ರೊಟೆಕ್ಟ್ ಮಾಡ್ದಂಗೆ ಆಗುತ್ತೆ. ಹಾಗೆ ಕೊರೋನಾ ವೈರಸ್ನ ಸ್ಪ್ರೆಡ್ ಮಾಡದೇ ಇರೋ ಥರ ತಡೆದಂಗೆ ಆಗುತ್ತೆ. ಹಾಗೆ ಕೊರೋನಾ ವೈರಸ್ ಶುರುವಾದಾಗಿನಿಂದ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಬಂದಂಥ ಪೊಲೀಸ್ ಹಾಗೂ ಡಾಕ್ಟರ್ಸ್ ಅವರು ತಮ್ಮ ತಮ್ಮ ಫ್ಯಾಮಿಲಿಗಳನ್ನ ಮರೆತು ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಅವರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್. ಈ ಪುಟ್ಟ ಕಲಾವಿದನಿಂದ ಒಂದು ಪುಟ್ಟ ಸಲಹೆ. ಮಂಡ್ಯ ಜಿಲ್ಲೆಯಾದ್ಯಂತ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ವಿಧಿಸಿರುವಂತಹ ಲಾಕ್ಡೌನ್ ತೆರವಿಗೆ ಕೇವಲ 5 ದಿನಗಳು ಮಾತ್ರ ಬಾಕಿ ಇದ್ದು, ಸಕ್ಕರೆ ನಾಡಿನಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 5ಕ್ಕೆ ಏರಿರುವ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಪೊಲೀಸರು ನಗರದಲ್ಲಿ ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದ್ದಾರೆ. ಪೂರಕ ದಾಖಲಾತಿ ಇಲ್ಲದೆ ಇರುವಂತಹ ವಾಹನಗಳನ್ನು ಮುಲಾಜಿಲ್ಲದೆ ಸೀಸ್ ಮಾಡುವ ಮೂಲಕ ಕಠಿಣ ಕಾನೂನು ಕ್ರಮಕ್ಕೆ ಅಡಿಯಿಟ್ಟಿದ್ದಾರೆ. ಎಲ್ಲೆಂದರಲ್ಲಿ ವಾಹನ ಸವಾರರು ಓಡಾಡೋ ಹಾಗಿಲ್ಲ, ಪಾಸನ್ನು ತೋರಿಸಿದ್ರೆ ಮಾತ್ರ, ಏನಾದರೂ ಅವರಿಗೆ ತುಂಬ ನೆಸೆಸರಿ ಇದ್ದರೆ ಅವರನ್ನು ಬಿಡಲಾಗತ್ತೆ, ಇಲ್ಲ ಅಂದರೆ ಖಂಡಿತ ವಾಹನವನ್ನು ಸೀಸ್ ಮಾಡಲಾಗತ್ತೆ. ಇದಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಕ್ಲಿಪ್ಪಿಂಗ್ ಇಲ್ಲಿದೆ. ಮಂಡ್ಯ ನಗರದಲ್ಲಿ ಪೊಲೀಸರು ನಗರದಾದ್ಯಂತ ಕಟ್ಟೆಚ್ಚರ ವಹಿಸಿದ್ದರೂ ಸಹ ದ್ವಿಚಕ್ರ ವಾಹನ ಸವಾರರು ಅನಗತ್ಯವಾಗಿ ನಗರ ಪ್ರವೇಶ ಮಾಡುವ ಮೂಲಕ ಕಿರಿಕಿರಿಯುಂಟು ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಿದ್ದಾರೆ. ಮಂಡ್ಯ ನಗರದಾದ್ಯಂತ ತಪಾಸಣೆಯನ್ನು ತೀವ್ರಗೊಳಿಸಿದ್ದು, ಅಗತ್ಯ ಪಾಸುಗಳನ್ನು ತೋರಿಸಿದವರನ್ನು ಮಾತ್ರ ಪರಿಶೀಲಿಸಿ ಅನುಮತಿ ನೀಡಲಾಗುತ್ತಿದೆ. ಯಾವುದೇ ದಾಖಲಾತಿ ಇಲ್ಲದೆ ಇರುವವರ ವಾಹನಗಳನ್ನು ಸೀಸ್ ಮಾಡಲಾಗುತ್ತಿದೆ. ಕರ್ನಾಟಕ ಬಾರ್ ಸರ್ಕಲ್, ಮಹಾವೀರ ರಸ್ತೆ, ಸಂಜಯ ವೃತ್ತ, ಹೊಸಹಳ್ಳಿ ಸರ್ಕಲ್ ಸೇರಿದಂತೆ ನಗರದ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸ್ ಕಾರ್ಯಾಚರಣೆ ಬಿಗಿಗೊಂಡಿದೆ. ಕೆಲವು ಕಡೆಗಳಲ್ಲಿ ವಾಹನ ಸವಾರರು ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಸುತ್ತಿದ್ದಾರೆ.
ಗಂಭೀರ ಪ್ರಕರಣ ಎಂಬಂತೆ ಅನಾರೋಗ್ಯಕ್ಕೆ ಒಳಗಾಗಿರುವ ಮಹಿಳೆಯೋರ್ವರು ಕಣ್ಣೀರಿಡುತ್ತಾ ತನ್ನ ಅಳಲು ತೋಡಿಕೊಂಡಿದ್ದು ಹೀಗೆ. ಒಂದ್ ತಿಂಗಳಿಂದ ಸಿಕ್ಕಾಬಿಟ್ಟು ಅಳು ನೋವ್ತಾ ಇತ್ತು, ಅದು ತಡ್ಕೊಂಡು ಪೇನ್ ಕಿಲ್ಲರ್ ಎಲ್ಲ ತಗೊಂಡೆ. ಇವತ್ತು ಯಾರ ಹತ್ರ ಯಾರು ತೋರ್ಸೋಣ ಅಂತ ಏಕ ನೋಡ್ಕೊಂಡು ಬಂದೆ. ಯಾವುದು ತೆಗ್ದಿರ ಅಟ್ಲೀಸ್ಟ್ ಇಲ್ಲೆಲ್ಲಾರು ತೆಗ್ದಿರತ್ತೆ, ಶಿಲ್ಪನ್ನ ಶಿಂಗೋಮ್ ಹತ್ರ ತೆಗ್ದಿರುತ್ತೆ ಅಂತ ಅನ್ಕೊಂಡೆ. ಅಲ್ಲಿ ಎಲ್ಲಾರು ತೋರ್ಸೋಣ ಅನ್ಬಿಟ್ಟು ಬಂದೆ ನಾನು ಅಷ್ಟೇ ಅಂಕಲ್. ಅದಕ್ಕೋಸ್ಕರ ಇಟ್ಕೊಂಡ್ ಬಿಟ್ಟಿದ್ದಾರೆ ಗಾಡಿನ. ಬಂದು ತೋರ್ಸೋಣ ಅಂತ ಡಾಕ್ಟರ್ಗೆ ಬೆಳಿಗ್ಗೆ ಹೋಗಿದ್ದು, 8 ಗಂಟೆಗೆ ಬಾಗ್ಲು ಹಾಕಿತ್ತು. ಇವಾಗ ಹೋಗ್ತಾ ಇತ್ತು ತೋರ್ಸಕ್ಕೆ. ಸ್ಲಿಪ್ ಕೊಡಿ ಅಂದ್ರೆ ಡಾಕ್ಟರ್ ತೋರ್ಸಕ್ ಮುಂಚೆಗೆ ಸ್ಲಿಪ್ ಏನ್ ಕೊಡತ್ತೋ, ನಾವು ಏನ್ ಕೊಡ್ತಾರೆ, ಗಾಡಿ ಕಿತ್ತು ಕಿತ್ತು ಮಾಡಿಕಂದ್ರೆ. ಇದರ ಜೊತೆಗೆ ಕೆಲವು ಕಡೆಗಳಲ್ಲಿ ಮಾಧ್ಯಮದವರು ಗುರುತಿನ ಕಾರ್ಡ್ ತೋರಿಸಿದರೂ ಸಹ ಪೊಲೀಸರು ವಿನಾಕಾರಣ ತೊಂದರೆ ನೀಡಿರುವ ಘಟನೆಗಳು ಸಹ ಮಂಡ್ಯದಲ್ಲಿ ನಡೆಯುತ್ತಿದ್ದು, ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ವಿಷಯ ತರಲಾಗಿದೆ. ಭಾರತ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಹಾಪ್ಕಾಮ್ಸ್ಗಳ ಸಂಖ್ಯೆ ತೀವ್ರ ರೀತಿಯಲ್ಲಿ ಹೆಚ್ಚಳವಾಗಿದ್ದು, ರೈತರು ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ತಾವು ಬೆಳೆದಂತಹ ಬೆಳೆಗಳನ್ನು ಹಾಪ್ಕಾಮ್ಸ್ಗಳ ಮೂಲಕ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಮಂಡ್ಯದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಬಳಿ ನಡೆದ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂವಿ ವೆಂಕಟೇಶ್ ರವರು ನೂತನ ಹಾಪ್ಕಾಮ್ಸ್ ಮಳಿಗೆಗಳನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ಹಣ್ಣು ತರಕಾರಿಗಳ ಸಮಸ್ಯೆಯಾಗಬಾರದೆಂದು ಜಿಲ್ಲೆಯಲ್ಲಿ ಹಾಪ್ಕಾಮ್ಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಲಾಗುತ್ತಿದ್ದು, ಹಾಪ್ಕಾಮ್ಸ್ ಮೂಲಕ ಮನೆ ಮನೆಗೆ ಅಗತ್ಯ ವಸ್ತುಗಳನ್ನು ತಲುಪಿಸುವ ಕಾರ್ಯ ಮಾಡಲಾಗುತ್ತಿದೆ. ಸಾರ್ವಜನಿಕರು ಅಂತರ ಕಾಯ್ದುಕೊಂಡು ತರಕಾರಿ ಖರೀದಿಸುವಂತೆ ಮನವಿ ಮಾಡಿದರು. ಈ ದಿವಸ ಮಂಡ್ಯ ನಗರದಲ್ಲಿ ಈ ಭಾಗದಲ್ಲಿ ಹೊಸದಾಗಿ 6ನೇ ಔಟ್ಲೆಟ್ ಅನ್ನು ತೆಗೆದಿದ್ದೇವೆ. ಇದು ಸೇರಿ 26 ಔಟ್ಲೆಟ್ಗಳಾಗ್ತವೆ. ಇಲ್ಲಿ ರೈತರಿಂದ ನೇರವಾಗಿ ಖರೀದಿ ಮಾಡಿದಂತಹ ಹಣ್ಣು ತರಕಾರಿ ಕಾಯಿಪಲ್ಯಗಳನ್ನು, ಗುಣಮಟ್ಟದ ಪದಾರ್ಥಗಳನ್ನು ಉತ್ತಮ ದರದಲ್ಲಿ ಮಾರಾಟ ಮಾಡಲಾಗ್ತದೆ. ಸಾರ್ವಜನಿಕರು ಈ ಲಾಕ್ಡೌನ್ನಿಂದ ತರಕಾರಿ ಮತ್ತು ಅವಶ್ಯಕ ವಸ್ತುಗಳ ದರ ಜಾಸ್ತಿ ಆಯಿತು ಅಂತ ಆತಂಕಕ್ಕೆ ಒಳಗಾಗಬಾರದು ಮತ್ತು ಗುಣಮಟ್ಟದ ಪದಾರ್ಥಗಳು ತರಕಾರಿಗಳು ಸಿಗಬೇಕು ಎಂಬ ಉದ್ದೇಶದಿಂದ ಅಭ್ಯರ್ಥಿ ಮಾಡಿದ್ದೇವೆ. ಸಾರ್ವಜನಿಕರು ಈ ಫೆಸಿಲಿಟಿಯನ್ನು ಉಪಯೋಗಿಸ್ಕೊಳ್ಬೇಕು. ಆದರೆ ಖರೀದಿ ಮಾಡಬೇಕಾದ್ರೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು. ನುಡಿ ಭಾರತಿ ಸೇವಾ ಟ್ರಸ್ಟ್ ನೇತೃತ್ವದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಸ್ಟಾರ್ ಸಿಟಿ ಕ್ಲಬ್ ಸಹಯೋಗದಲ್ಲಿ ನಾಗರಿಕರಿಗೆ ಆಹಾರ ಪೂರೈಕೆ ಕಾರ್ಯಕ್ರಮ ನಿರಂತರವಾಗಿ ಮುಂದುವರೆದಿದ್ದು, ಜಿಲ್ಲಾ ಪಂಚಾಯತಿ ಸಿಇಒ ಯಾಲಕಿಗೌಡರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾಗರಿಕರಿಗೆ ಆಹಾರದ ಪೊಟ್ಟಣಗಳನ್ನು ವಿತರಿಸುವ ಮೂಲಕ ಜಿಲ್ಲಾ ಪಂಚಾಯತಿ ಸಿಇಒ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಇದು ಮಾನವೀಯ ಕಾರ್ಯವಾಗಿದ್ದು ಪ್ರತಿಯೊಬ್ಬರೂ ಸಹ ಇಂಥ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಬೇಕು, ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂದರು. ಇಂಥ ಸಮಯದಲ್ಲಿ ಸಂಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲಿಕ್ಕೆ ಬಂದಿರೋರು ನಿಜವಾಗಿ ಅವರ ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ತದೆ. ಮನುಷ್ಯನಿಗೆ ಶ್ರೀಮಂತಿಕೆ ಎಲ್ಲ ಮುಖ್ಯ, ಹೃದಯ ಶ್ರೀಮಂತಿಕೆ ಅಷ್ಟೇ ಮುಖ್ಯವಾಗಿರ್ತದೆ. ಆ ದಿಶೆಯಲ್ಲಿ ನಾನು ನುಡಿ ಭಾರತಿ ಮತ್ತು ಸೇವಾನ್ವಿತ ಪತ್ರಕರ್ತರನ್ನು ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಮಾನವ ಹಕ್ಕು ಆಯೋಗದ ಕೆಲಸ ಮಾಡಲಾಗುವುದು ಮತ್ತು ಎಲ್ಲ ಮಹಿಳಾ ಮುಖಂಡರುಗಳನ್ನು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಈ ರೀತಿ ಕಾರ್ಯಕ್ರಮಗಳು ನಮ್ಮ ಈ ಸಂಕಷ್ಟದ ಪರಿಸ್ಥಿತಿ ಇರುವವರೆಗೂ ಮುಂದುವರಲಿ. ನುಡಿ ಭಾರತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಎಎಲ್ ಬಸವೇಗೌಡ ಮಾತನಾಡಿ, ನಮ್ಮ ಕಾರ್ಯಕ್ಕೆ ಸಂಘ ಸಂಸ್ಥೆಗಳು ಕೈಜೋಡಿಸುತ್ತಿವೆ. ಕಳೆದ 8 ದಿನಗಳಿಂದಲೂ ಸಹ ಅಸಹಾಯಕ ನಾಗರಿಕರಿಗೆ ಆಹಾರ ವಿತರಿಸಲಾಗುತ್ತಿದೆ ಎಂದರು. ನುಡಿಭಾರತಿ ಸೇವಾ ಟ್ರಸ್ಟ್ ಮತ್ತು ಕಾರ್ಯರತ ಪತ್ರಕರ್ತ ಸಂಘದವರು ಕಳೆದ 10 ದಿನಗಳಿಂದಲೂ ಸಹ ಆರ್ಥಿಕವಾಗಿ ಬಹಳ ಹಿಂದುಳಿದಂತವರಿಗೆ ಈ ಪಟ್ಟಣಗಳನ್ನು ನಿರ್ಧರಿಸತಕ್ಕಂತ ಒಂದು ಒಳ್ಳೆ ಕಾರ್ಯವನ್ನ ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಶ್ರೀ ಮಂಜು ಅವರು ಆದೇಶದ ಮೇರೆಗೆ ಸ್ಟಾರ್ ಸಿಟಿ ಕಂಪನಿಯ ಸದಸ್ಯರುಗಳು 2 ದಿವಸದ ಕಾರ್ಯಕ್ರಮಗಳನ್ನು ಅವರೇ ಸ್ವಂತ ಎಲ್ಲ ಜವಾಬ್ದಾರಿ ಹಾಕೊಂಡು ನೀವು ಮಾಡಿ ಅವತ್ತು ಬರಬೇಕಾಯಿತು, ಎಲ್ಲ ಹೊರಗಡೆ ಹೋಗ್ತಾ ಇರೋದ್ರಿಂದಾಗಿ ಅವರು ಸಹ ನಮ್ಮ ಗೈರಾಜರಲ್ಲಿ ಮಾಡಿ ಅಂತ ಹೇಳಿ ಅವ್ರು ಏನು ಅವ್ರು ಸೇವೆ ಮಾಡಿದ್ದಾರಲ್ಲ
ಆ ಸೇವೆಯನ್ನ ಇಂತಹ ಗಣ್ಯ ವ್ಯಕ್ತಿಗಳ ಕೈಲಿ ಕೊಡಿಸ್ಕೋಕಂತಕ್ಕಂಥ ಮೂಲ ಉದ್ದೇಶ ಬೇರೆ ಏನೂ ಇಲ್ಲ. ಈ ಸಂದರ್ಭದಲ್ಲಿ ರಜನಿರಾಜ್, ಪದ್ಮಾ ಮೋಹನ್, ರಶ್ಮಿ ತಿರುಮಲ್ಲಯ್ಯ, ಕಬ್ಬನಹಳ್ಳಿ ಶಂಭು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಳವಳ್ಳಿ ಪಟ್ಟಣದಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸೋಂಕಿತ ವ್ಯಕ್ತಿಗಳ ಜೊತೆ ಒಡನಾಟ ಹಾಗೂ ನಿಕಟ ಸಂಪರ್ಕಕ್ಕೆ ಬಂದಿದ್ದಂತಹ ಪಟ್ಟಣದ ಈದ್ಗಾ ಮೊಹಲ್ಲಾ ಮತ್ತು ಪೇಟೆ ಮುಸ್ಲಿಂ ಬ್ಲಾಕ್ ವಾಸಿಗಳು ತಾವಾಗಿಯೇ ಮುಂದೆ ಬಂದು ಹೋಮ್ ಕ್ವಾರಂಟೈನ್ಗೆ ಒಳಗಾಗಿ ಚಿಕಿತ್ಸೆ ಪಡೆದುಕೊಳ್ಳುವ ಮೂಲಕ ಈ ಸೋಂಕು ಬೇರೆಯವರಿಗೆ ಹರಡದ ಹಾಗೆ ನೋಡಿಕೊಳ್ಳುವುದರ ಜೊತೆಗೆ ತಮ್ಮ ಆರೋಗ್ಯವನ್ನು ಸಹ ಕಾಪಾಡ್ಕೋಬೇಕು ಅಂತ ಹೇಳಿ ಶಾಸಕರಾದ ಡಾಕ್ಟರ್ ಅನ್ನದಾನಿ ಅವರು ಮನವಿ ಮಾಡಿದ್ದಾರೆ. ಈ ಸಂಬಂಧ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಈದ್ಗಾ ಮೊಹಲ್ಲಾ ಮತ್ತು ಪೇಟೆ ಮುಸ್ಲಿಂ ಬ್ಲಾಕ್ ಮುಖಂಡರ ಜೊತೆ ಸಮಾಲೋಚನೆ ನಡೆಸಿದ ನಂತರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸೋಂಕು ಕಾಣಿಸಿಕೊಂಡಿರುವ ಮತ್ತು ಈಗಾಗಲೇ ಹೋಮ್ ಕ್ವಾರಂಟೈನ್ಗೆ ಒಳಗಾಗಿರುವವರ ಜೊತೆ ಒಡನಾಟ ಹಾಗೂ ನಿಕಟ ಸಂಪರ್ಕ ಹೊಂದಿದ್ದ ಕೆಲವರು ಇನ್ನೂ ಸಹ ಇದ್ದು ಅವರನ್ನು ಪತ್ತೆ ಹಚ್ಚಿ ಹೋಮ್ ಕ್ವಾರಂಟೈನ್ಗೆ ಕಳುಹಿಸಿಕೊಡುವಂತೆ ಮುಖಂಡರನ್ನು ಮನವಿ ಮಾಡಿಕೊಂಡಿದ್ದೇನೆ ಎಂದರು. ಪೊಲೀಸರು ಪ್ರವೇಶ ಅವ್ರ ಜೊತೆಲಿ ಇದ್ದವರು ಯಾರ್ಯಾರ ಸಂಪರ್ಕದಲ್ಲಿದ್ದಾರೆ, ಇಲ್ಲಿ ಮುಸಲ್ಮಾನ್ ಬಾಂಧವರು ಅವರೆಲ್ಲರೂ ಕೂಡ ತಂದು ನಮ್ಮ ತಾಲೂಕು ಆಡಳಿತಕ್ಕೆ ಒಪ್ಪಿಸಿ ಅವರನ್ನ. ಈ ಸಂದರ್ಭದಲ್ಲಿ ಚಂದ್ರಮೌಳಿ ಸತೀಶ್ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು. ಕೈಗೆ ಕ್ವಾರಂಟೈನ್ ಸೀಲ್ ಹಾಕಿಸಿಕೊಂಡಿರುವ ಮೂವರು ಯುವಕರು ಕೆಆರ್ಪೇಟೆ ತೆಂಡೇಕೆರೆ ಸಮೀಪ ಇರುವಂತಹ ಚೆಕ್ಪೋಸ್ಟ್ನಲ್ಲಿ ಅಕ್ರಮ ಪ್ರವೇಶ ಮಾಡಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಜನತೆಯಲ್ಲಿ ಆತಂಕ ಮನೆ ಮಾಡಿದ್ದು, ಪೊಲೀಸರು ಈ ಸುಳ್ಳು ವದಂತಿ ಹಬ್ಬಿಸಿದ ಯುವಕರನ್ನು ಹಿಡಿದು FIR ದಾಖಲು ಮಾಡಿದ್ದಾರೆ. ನಿಜವಾಗ್ಲೂ ಒಂದು ರೀತಿ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಒಂದು ರೀತಿ ಬಹಳ ಅಸಹ್ಯಕರ ಸಂಗತಿ ಇದು. ಯಾಕಂದರೆ ಪೊಲೀಸ್ ಹಿಡ್ಕೊಂಬಿಡ್ತಾರೆ ಅಂತ ಹೆದರ್ಕೊಂಡು ಇವರು ಸುಳ್ಳು ವದಂತಿಯನ್ನು ಹಬ್ಬಿಸ್ಬಿಟ್ರಂತೆ. ನಮಗೆ ಕೊರೋನಾ ವೈರಸ್ ಬರೋ ಸೂಚನೆ ಇರೋದ್ರಿಂದ ನಾವು ಕ್ವಾರಂಟೈನಲ್ಲಿದ್ವಿ, ಸೀಲ್ ಹಾಕಿಸ್ಕೊಂಡಿದ್ದೀವಿ, ದಯವಿಟ್ಟು ಬಿಟ್ಬಿಡಿ ನಮ್ಮನ್ನ ಅಂತ ಹೇಳಿ ಹೆದರಿಸಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿಳಿಸಿ ಖದೀಮ್ರು ಓಡ್ ಹೋಗಿದ್ರಂತೆ. ಅಂತೂ ಅವರನ್ನು ಹಿಡಿದು FIR ಹಾಕುವಂತಹ ಕೆಲಸವನ್ನು ಪೊಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ಹೇಗಿದೆ ನೋಡ್ಕೊಂಬನ್ನಿ. ಬುಧವಾರ ರಾತ್ರಿ 10 ಗಂಟೆ ಸಮಯದಲ್ಲಿ ಮೈಸೂರು ಕಡೆಯಿಂದ ಆಟೋದಲ್ಲಿ ಕೈಗೆ ಕ್ವಾರಂಟೈನ್ ಸೀಲ್ ಹಾಕಿಸಿಕೊಂಡಿರುವ ಮೂವರು ಯುವಕರು ತೆಂಡೇಕೆರೆ ಸಮೀಪ ಇರುವ ಚೆಕ್ಪೋಸ್ಟ್ನಲ್ಲಿ ಇದ್ದಂತಹ ಪೊಲೀಸ್ ಸಿಬ್ಬಂದಿಗಳಿಗೆ, ನಮ್ಮನ್ನು ನೀವು ಮುಟ್ಟಿದರೆ ನಿಮ್ಮ ಜೀವ ಹೋಗುತ್ತದೆ ಎಂದು ಹೇಳಿ ಚೆಕ್ಪೋಸ್ಟ್ ಸಿಬ್ಬಂದಿಗಳನ್ನು ಹೆದರಿಸಿ ಅಲ್ಲಿಂದ ತಪ್ಪಿಸಿಕೊಂಡಿದ್ದಾರೆ. ಪಾಸ್ ಕೇಳಿದ್ವಿ ನಾವು. ಪಾಸ್ ಕೇಳಿದ ತಕ್ಷಣ ಐ ನಮಗೆ ಸೀಲ್ ಹಾಕಿದರೆ ನೀವು ನಮ್ಮ ಮುಟ್ಟಿದ್ರೆ ಸತ್ತೋಗ್ತೀರಾ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾವು ಮೊಗ್ಲಾದ್ವಿ, ಬೈಕ್ ತಗೊಂಡು ಮತ್ತೆ ಇಟ್ಕೊಳ್ಳೋಣಷ್ಟರಲ್ಲಿ ಹಾಗೆ ಪಾಸ್ ಆದರು. ಆ ವ್ಯಕ್ತಿಗಳು ನೋಡೋದಕ್ಕೆ ಇನ್ನೂ ಒಂದು 17-18 ವಯಸ್ಸು, ಮತ್ತೆ ನೋಡೋದಕ್ಕೆ ತುಂಬ ವೈಟ್ ಇದ್ದಾರೆ. ಒಬ್ಬನಿಗೆ ಮಾತ್ರ ಒಂದು 20-21 ವರ್ಷ ಆಗಿದೆ. ಕೆಆರ್ಪೇಟೆ ತಾಲೂಕಿಗೆ ಅಕ್ರಮ ಪ್ರವೇಶ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ತಾಲೂಕಿನ ಸಾರ್ವಜನಿಕರು ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಅಕ್ರಮ ಪ್ರವೇಶದಿಂದ ಆಗಮಿಸಿದ ಯುವಕರನ್ನು ಹಿಡಿಯುವುದಕ್ಕಾಗಿ ಕಾರ್ಯ ಕೈಗೊಂಡಿದ್ದೇವೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ಶಿವಮೂರ್ತಿ ರವರು ತಿಳಿಸಿದರು. ಎಲ್ಲಿಂದ ಬಂದಿದ್ದೀರಾ, ಏನಕ್ಕೋಸ್ಕರ ಕೆಆರ್ಪೇಟೆಗೆ ಹೋಗ್ತಾ ಇದ್ದೀರಿ ಅಂತ ವಿಚಾರಿಸಿದಾಗ ಅವರು ಮುಸ್ಲಿಂ ಯುವಕರು ನಮಗೆ ಹೋಮ್ ಕ್ವಾರಂಟೈನ್ ಸೀಲ್ ಹಾಕಿದ್ದಾರೆ, ನೀವು ಯಾರಾದರೂ ಮುಟ್ಟಿದ್ರೆ ನೀವೆಲ್ಲರೂ ಸತ್ತೋಗ್ತೀರಾ ಅಂತೇಳಿ ಇವ್ರನ್ನ ಎದುರಿಸಿದ್ದಾರೆ. ನಂತರ ನಮ್ಮ ಸಿಬ್ಬಂದಿ, ಇನ್ನು ಉಳಿದ ಸಿಬ್ಬಂದಿಗಳು ಬರೋ ತಕ್ಷಣ ಅದಕ್ಕೆ ಆಟೋದಲ್ಲಿ ಫಾಸ್ಟಾಗಿ ಹೋಗಿದ್ದಾರೆ. ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿನೂ ಕೂಡ ವೆಹಿಕಲ್ ತಗೊಂಡು ಹಿಂದ್ಗಡೆ ಚೇಸ್ ಮಾಡುವುದಾಗ ಅಲ್ಲಿ ಮುಂದೆ ಗೇಟ್ ಹೋಗಿ ಯಾವ ಕಡೆ ಹೋಗಿದ್ದಾರೆ ಅಂತೇಳಿ ಕಂಡುಬಂದಿಲ್ಲ. ಮೇ ಬಿ ನಮ್ಮ ಕೆಆರ್ಪೇಟೆನಲ್ಲಿ ಇರ್ತಾರೆ. ಈಗಾಗಲೇ ನಮ್ಮ ರೂರಲ್ ಸಬ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಇನ್ಸ್ಪೆಕ್ಟ್ರ್ ಕೂಡ ರೌಂಡ್ಸಲ್ಲಿದ್ದು ಮತ್ತು ಎಲ್ಲ ಚೆಕ್ಪೋಸ್ಟ್ನು ಕೂಡ ನಾವು ಬಂದ್ ಮಾಡಿದ್ವಿ. ಯಾವ ಯುವಕರು ಅಂತೇಳಿ, ಅವ್ರು ಏನೇನು ಬಂದಿದ್ದಾರೆ, ಅವ್ರ ಉದ್ದೇಶ ಏನು ಅಂತೇಳಿ ನಾವು ಸದ್ಯದಲ್ಲಿ ಅವ್ರನ್ನ ಕಂಡಿಡಿತೀವಿ, ರಾತ್ರಿ ಪೂರ್ತಿ ಎಲ್ಲ ಸರ್ಚ್ ಮಾಡೋಕೆ ಹೇಳಿದ್ವಿ. ಅದರಿಂದ ನಮ್ಮ ಕೆಆರ್ಪೇಟೆ ಎಲ್ಲ ಜನಗಳು ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಆತಂಕಕ್ಕೆ ಒಳಗಾಗಬಾರ್ದು. ತನ್ಮಧ್ಯೆ ನಿನ್ನೆ ತಾಲೂಕಿನ ತಡರಾತ್ರಿ ಚೆಕ್ಪೋಸ್ಟ್ನಲ್ಲಿ ಪೊಲೀಸರಿಗೆ ಬೆದರಿಕೆ ಹಾಕಿ ವದಂತಿ ಸೃಷ್ಟಿಸಿ ತಪ್ಪಿಸಿಕೊಂಡಿದ್ದ ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿಯ ಬಳ್ಳೇಕೆರೆ ಗ್ರಾಮದ ಅಭಿ, ಅಪ್ಪು, ಮಹೇಶ್ ಎಂಬುವವರೇ ವದಂತಿ ಸೃಷ್ಟಿಸಿದ್ದ ಕಿಡಿಗೇಡಿಗಳಾಗಿದ್ದು, ರಾತ್ರಿ ವೇಳೆಯಲ್ಲಿ ಪೊಲೀಸರು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡುತ್ತಾರೆ ಎಂಬ ಭಯದಿಂದ ಈ ರೀತಿ ಮಾಡಿರುವುದಾಗಿ ಈ ಮೂವರು ವದಂತಿ ಸೃಷ್ಟಿಸಿದ ಯುವಕರು. ಯುವಕರ ನಿವಾಸಕ್ಕೆ ಆಗಮಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಮತ್ತು ಇತರ ಅಧಿಕಾರಿಗಳಿಗೆ ಸಮ್ಮುಖದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಮೆಡಿಸಿನ್ ತಗೊಂಡಿದ್ದೀನಿ, ಮೆಡಿಸಿನ್ ತಗೊಂಡು ಹಂಗೆ ಬರ್ತಾ ಇದ್ದೋ, ಬರ್ಬೇಕಾದ್ರೆ ಅಂದೇವೆ 10:30 ಸರ್ ನೈಟು ಬರ್ತಾ ಇದ್ದ ಅಂದೇವೆ. ಅಲ್ಲಿ ಮಾಮೂಲಿ ಬೈಪಾಸ್ ಹತ್ರ ಇದಕ್ಕಿದ್ರು, ಅಲ್ಲಿ ಪೊಲೀಸ್ ನಿಲ್ಸು ಅಂತಂದ್ರೆ ನಿಲ್ಲಿಸ್ದೆ. ನಿಲ್ಲಿಸ್ದಾಗ ಕೇಳಿದ್ರೆ ಎಲ್ಲಿ ಹೋಗಿದ್ರು ಅಂತ ಕೇಳಿದ್ರೆ, ಹಿಂಗೆ ಮೆಡಿಕಲ್ ಹೋಗಿದ್ದೀವಿ ಸರ್ ಅಂತ, ನೀವು ಎಲ್ಲಿಗೆ ಹೋಗ್ತೀರಿ ಅಂತಂದ್ರು ಕೆಆರ್ಪೇಟೆ ಹೋಗ್ತೀವಿ ಸರ್ ಅಂತಂದು, ಅದಕ್ಕೆ ಗಾಡಿ ಸ್ಟೇರಿಂಗ್ ಹಿಡ್ಕೊಂಡು ನಿಂಗೆ ಕುಂತಿದ್ದೆ. ಅವಾಗ ಸೀಲ್ ನೋಡಿದ್ರು, ಸೀಲ್ ಹಾಕಿದ್ರೆ ಎಲ್ಲಿ ಹೋಗ್ತಾ ಇದ್ದೀನಿ ನೀನು ಅಂತ ಕೇಳಿದ್ರು.
ಅಷ್ಟು ಕೇಳಿದಕ್ಕೆ ನಾವು ಅವ್ರಿಗೆ ಹೊಡಿತಾರೆ ಹೊಡಿತಾರೆ ಅಂತ ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಮೂವ್ ಮಾಡ್ಕೊಂಡು ಮುಂದೆ ಬಂದ್ಬಿಟ್ಟ ಸರ್. ಮಾಲೀಕರಾಗಿ ಶ್ರೀಮಂತರಾಗಿ ಸಮೃದ್ಧ ಜೀವನ ಮಾಡಲು ಕಾರಣಕರ್ತರಾಗಿರುವ ಬಡವರು ಮತ್ತು ಕೂಲಿ ಕಾರ್ಮಿಕರನ್ನು ಉಳಿಸುವ ಕೆಲಸ ಮಾಡಬೇಕಾದ ಜವಾಬ್ದಾರಿ ಉಳ್ಳವರ ಮುಂದಿದೆ ಎಂದು ಬಿಎಸ್ಪಿ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಅವರು ತಿಳಿಸಿದ್ದಾರೆ. ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ಮುತ್ತತ್ತಿಯ ಸೋಲಿಗರು ಕೃಷ್ಣೇಗೌಡನ ದೊಡ್ಡಿ ಪರಿಶಿಷ್ಟರು ಕೊನ್ನಾಪುರ ಬೆಳತೂರಿನಲ್ಲಿ ನೆಲೆಸಿರುವ ಬಳ್ಳಾರಿ ಮೂಲದ ಕಬ್ಬು ಕಡೆಯುವ 100 ಹೆಚ್ಚು ಕುಟುಂಬಕ್ಕೆ ಬೇಕಾದ ಅಗತ್ಯ ವಸ್ತುಗಳಾದ ಅಕ್ಕಿ, ರವೆ, ಎಣ್ಣೆ, ಕಾಳುಗಳು, ಉಪ್ಪು, ಸೋಪುಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ 40 ಹೆಚ್ಚು ಕೂಲಿ ಕಾರ್ಮಿಕರು ಕೆಲಸ ಕಳೆದುಕೊಂಡು 2 ಊಟ ಮಾಡಲು, ಜೀವನ ನಡೆಸಲು ಸಂಕಷ್ಟ ಎದುರಿಸುವಂತಾಗಿದೆ. ಇದನ್ನು ರಾಜ್ಯ ಸರ್ಕಾರದ ಜೊತೆಗೆ ಉಳ್ಳವರು ಸಹ ಕೈಜೋಡಿಸುವ ಮೂಲಕ ಸಮಸ್ಯೆ ಎದುರಿಸಿ ಮಾನವೀಯತೆ ಮೆರೆಯಬೇಕು ಎಂದು ಕೋರಿದರು. ಈ ಸಂದರ್ಭದಲ್ಲಿ ಸತೀಶ್, ವೀರಭದ್ರಯ್ಯ, ಚೆಲುವರಾಜು, ರಾಜೇಂದ್ರ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಲಾಕ್ಡೌನ್ನಿಂದ ಬಡ ಕೂಲಿಕಾರರಿಗೆ ಸಂಕಷ್ಟ ಎದುರಾಗಿದ್ದು ಹಸಿವಿನಿಂದ ನರಳಿ ಆಹಾರಕ್ಕಾಗಿ ಹುಡುಕಾಟ ನಡೆಸ್ತಾ ಇರುವವ್ರನ್ನ ಹಸಿವಿನಿಂದ ರಕ್ಷಿಸೋ ಹಾಗೆ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಎನ್ಎಲ್ ಭರತ್ರಾಜ್ ಒತ್ತಾಯಿಸಿದ್ದಾರೆ. ಕೂಲಿ ಕಾರ್ಮಿಕರು, ಹಮಾಲಿ, ಕಟ್ಟಡ ದಿನಗೂಲಿಗಳು, ಬೀದಿ ಬದಿ ವ್ಯಾಪಾರಿಗಳು, ಗ್ರಾಮೀಣ ಪ್ರದೇಶಗಳಲ್ಲಿ ಕೂಲಿಯನ್ನೇ ನಂಬಿ ಬದುಕುತ್ತಿದ್ದ ಕೂಲಿಕಾರರ ಪರಿಸ್ಥಿತಿಯನ್ನು ಹೇಳತೀರದಾಗಿದೆ. ಕೇರಳ ಮಾದರಿಯಲ್ಲಿ ಮನೆ ಬಾಗಿಲಿಗೆ 40 ಅಕ್ಕಿ, 10 ಸಕ್ಕರೆ, 10 ಮೈದಾ ಹಿಟ್ಟು, 5 ಗೋಧಿ, 3 ಎಣ್ಣೆ, ಕೊತ್ತಂಬರಿ, ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ತರಕಾರಿಗೆ ವಾರಕ್ಕೆ 125 ರೂಪಾಯಿ ಸೇರಿದಂತೆ ಜೀವನಾವಶ್ಯಕ ವಸ್ತುಗಳನ್ನು ಮನೆ ಮನೆಗೆ ತಲುಪಿಸಿ ದೇಶಕ್ಕೆ ಮಾದರಿಯಾಗಿದೆ. ಈ ಮಾದರಿಯನ್ನು ನಮ್ಮ ರಾಜ್ಯವು ಅನುಸರಿಸಬೇಕಾಗಿತ್ತು ಎಂದು ಹೇಳಿದ್ದಾರೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯ ಜಿಲ್ಲೆಯಲ್ಲಿ 5 ಕೊರೋನಾ ಪಾಸಿಟಿವ್ ಪ್ರಕರಣ. ಸ್ವರ್ಣಸಂದ್ರ ಬಡಾವಣೆ ಸಂಪೂರ್ಣ ಲಾಕ್ಡೌನ್. ಸೋಂಕಿತನ ಮನೆಯ ಸುತ್ತ ನಾಕಾಬಂದಿ ಆಯೋಜನೆ. ಕೊರೋನಾ ಅಭಿಯಾನಕ್ಕೆ ಕಿರುತೆರೆ ಕಲಾವಿದರ ಬೆಂಬಲ. ಅಸಹಾಯಕರಿಗೆ ಮುಂದುವರೆದ ಸಹಾಯ ಹಸ್ತ. ಸಮಾಜಮುಖಿ ಆಶಯಕ್ಕೆ ಯಾಲಕ್ಕಿಗೌಡ ಪ್ರಶಂಸೆ. ಮಂಡ್ಯ ಲಾಕ್ಡೌನ್ ಹಿನ್ನೆಲೆ ಹಾಪ್ಕಾಮ್ಸ್ಗಳ ಮೂಲಕ ತರಕಾರಿ ಪೂರೈಕೆ. ತೋಟಗಾರಿಕೆ ಇಲಾಖೆ ಸಹಕಾರ. ಮಂಡ್ಯದಲ್ಲಿ ಬಿಗಿಗೊಂಡ ಕಾನೂನು ಕ್ರಮ. ಅನಗತ್ಯ ಓಡಾಡುವ ವಾಹನಗಳ ಸೀಸ್. ದ್ವಿಚಕ್ರ ವಾಹನ ಸವಾರರಿಗೆ ಎಚ್ಚರಿಕೆ. ಕ್ವಾರಂಟೈನ್ ವ್ಯಕ್ತಿಗಳ ಅಕ್ರಮ ಪ್ರವೇಶ ಪ್ರಕರಣ. ಪೊಲೀಸರಿಂದ ಕಿಡಿಗೇಡಿಗಳ ಬಂಧನ. ಯುವಕರ ಮೇಲೆ ಎಫ್ಐಆರ್ ದಾಖಲು. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.